ಸಿಸನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ನರೇಂದ್ರ ಪಾಟೀಲ್ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ಜಿಲ್ಲಾಡಳಿತದಿಂದ ವಿಶ್ವಗುರು ಬಸವಣ್ಣನವರ ಜಯಂತಿ, ಪುಷ್ಪ ನಮನ ಸಲ್ಲಿಸಿದ ಗೋವಿಂದ ರೆಡ್ಡಿ, ಏಪ್ರಿಲ್ 29ರಂದು ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲಾ ಪ್ರವಾಸ, ಮಂಡಲಕರ್, ಪವಿತ್ರ ರಂಜಾನ್ ಹಬ್ಬ, ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನನಗೆ ಮಾತು ನೀಡಿ ಶಿವರಾಜ್ ಪಾಟೀಲ್. ಬಸವಣ್ಣನವರ 890ನೇ ಜಯಂತಿಯನ್ನು ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಭಾನುವಾರ ಜಿಲ್ಲಾಡಳಿತ ಬೀದ ವತಿಯಿಂದ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಬಸವೇಶ್ವರ ಪುತ್ಥಳಿಗೆ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಪುಷ್ಪ ನಮನ ಸಲ್ಲಿಸಿದರು. ನಂತರ ಬಸವಣ್ಣನವರ ವಚನ ವಾಚ ಮಾಡುವ ಮೂಲಕ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಶಿಲ್ಪ ಎಂ ಅವರು ಬಸವೇಶ್ವರ ಪುತ್ಥಳಿ ಮಾಲಾರ್ಪಣೆ ಮಾಡಿದ ನಂತರ ಬಸವಣ್ಣ ವಾಚನ ವಾಚನ ಮಾಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವನ ಹೆಸರನ್ನು ಬಸವೇಶ್ವರ ಪುತ್ಥಳಿ ಮಾಲಾರ್ಪಣೆ ಮಾಡಿ ನಂತರ ಪುಟಸ್ಪ ಧ್ವಜವನ್ನು ನಿರ್ವಹಿಸಿ ಬಸವಣ್ಣನವರ ವಚನ ವಾಚ ಮಾಡಿದರು. ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಬಸವಧರ್ಮ ಮಾತನಾಡಿ, ಸಕಲ ಜೀವಾತ್ಮರಿಗೆ ಲೇಸನ ವಹಿಸಿದ ಬಸವಣ್ಣವರ 890ನೇ ಜಯಂತಿಯನ್ನು ಇಂದು ವಿಶ್ವಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಅನುಭವ ಮಂಟಪ ಮೂಲಕ ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಕಲ್ಪೆಯನ್ನು ಬಸವಣ್ಣವರು ನೀಡಿ ಸಾಮಾಜಿಕ ಸಮಾನತೆ, ಸ್ತ್ರೀ ಸಮಾನತೆ ಸೇರಿದಂತೆ ಮಾನವ ಹಕ್ಕುಗಳ ಪ್ರತಿಪಾದಕರಾದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಶಾಸಕರಾದ ಬಂಡೆಪ್ಪ ಕಾಶಂಪುರ್, ಪ್ರೇಮ್ ಖಾನ್, ಬೋರ್ಡಾಧ್ಯಕ್ಷ ಬಾಬುವಾಲಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವಾನ್, ರಾಜ್ಯ ಸರ್ಕಾರಿ ನೌಕರಿ ಸಂಘ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗದ್ಗಿ, ವಿರೂಪಾಕ್ಷ ಗಾದ್ಗಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಬಸವನಾಯಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಪ್ರಿಲ್ 29ರಂದು ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದಾರೆ. ಅಂದು ಜಿಲ್ಲೆ ಉಮ್ಮವತ್ ತಾಲೂಕಿನ ಚಂದನಕೆರೆ ಕ್ರಾಸ್ ಹತ್ತಿರ ಬೆಳಗ್ಗೆ 10 ಗಂಟೆ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಎಂದು ಭಾರತೀಯ ಜನತಾ ಪಾರ್ಟಿಯ ಬೀದರ್ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಡಲ್ಕರ್ ತಿಳಿಸಿದರು. ಭಾನುವಾರ ಇಲ್ಲಿಯ ಪಕ್ಷದ ಕಚೇರಿ ನಡೆಸಿದ ಮಾಸುದ್ದಿಗೋಷ್ಠಿ ಮಾತನಾಡಿ, ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ಪ್ರಚಾರಕ್ಕಾಗಿ ಏಪ್ರಿಲ್ 16ಕ್ಕೆ ಕೇಂದ್ರದ ಕೃಷಿ ಮಂತ್ರಿ ಗಿರಿರಾಜ್ ಕಿಶೋರ್ ಅವರು ಜಿಲ್ಲೆಗೆ ಆಗಮಿಸಲಿದ್ದಾರೆ ಹಾಗೂ ಏಪ್ರಿಲ್ 25ರಂದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಾಲಯ ಪಕ್ಷದಿಂದ ಪತ್ರಿಕಾಗೋಷ್ಠಿ ನಡೆಸಲಾಗುವುದು ಹಾಗೂ ಕ್ಷೇತ್ರ ಗಣ್ಯ ಸ್ಮಾರಕಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡಿ ಕ್ಷೇತ್ರದ ಎಲ್ಲ ಮಠ ಮಂದಿರ ದೇವಸ್ಥಾನಕ್ಕೆ ಭೇಟಿ ನೀಡುವ ಕಾರ್ಯಕ್ರಮ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿಧಾನಸಭಾ ಚುನಾವಣೆ ಪಕ್ಷದಲ್ಲಿದ್ದುಕೊಂಡು ಬೇರೆ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡುವ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ವೀಕ್ಷಣೆ ಮಾಡುವುದಾದರೆ ಅವರೆಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿಜಿಯವರು ಮಾತಾಡಿದರು. ಅದಾದ ನಂತರ ಇಡೀ ರಾಜ್ಯದಲ್ಲಿ ಮೋದಿಜಿಯವರ ಪ್ರವಾಸ ಆರಂಭ ಆಗ್ತಾ ಇದೆ. ಮೊದಲನೇ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ, ಅದು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. 29ನೇ ತಾರೀಕು ಹುಮ್ನಾಬಾದ್ನಲ್ಲಿ ಚೀನ್ಕೆರಾ ಕ್ರಾಸ್ ಏನಂತ ಅವೆಲ್ಲ ನೋಡಿದ್ವಿ. ಬೀದರ್ನಿಂದ ಹೋಗುವಾಗ ಹುಮ್ನಾಬಾದಿನ 5-6 ಕಿಲೋಮೀಟರ್ ಇರ್ತದೆ, ಅಲ್ಲಿ ಚೀನ್ಕೆರಾ ಕ್ರಾಸ್ ಇದೆ, ಅಲ್ಲಿ ಕಾರ್ಯಕ್ರಮ ಆಗ್ತದೆ. ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಆಳಂದ ಮತ್ತು ಚಿಂಚೋಳಿ ಇದನ್ನು ಸೇರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕ್ರಮ ಅದು ಇರುತ್ತೆ. 3 ಲಕ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಹಿತೈಷಿಗಳು ಸೇರುವಂಥ ಒಂದು ಗುರಿ ಇಟ್ಕೊಂಡು ಆ ಕಾರ್ಯಕ್ರಮ ಇರುತ್ತೆ. ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಫಸ್ಟ್ ಕಾರ್ಯಕ್ರಮ ಮೋದಿಜಿಯವರು ಇರುತ್ತೆ. 10 ಗಂಟೆಗೆ ಕಾರ್ಯಕ್ರಮ. ಅದರಂತೆ ಮುಂದಿನ ದಿನಗಳಲ್ಲಿ ನಮ್ಮ ಚುನಾವಣೆ ತಂತ್ರವಾಗಿ ಕಾರ್ಯಕ್ರಮ ನಡೀತಾ ಇದೆ. 25ನೇ ತಾರೀಕು ಪತ್ರಿಕಾಗೋಷ್ಠಿಗಳು ಎಲ್ಲ ಮಂಡಲಗಳಲ್ಲಿ ಆಗ್ತವೆ. ಅದೇ ರೀತಿ ಹುಬ್ಬಳ್ಳಿ ಮಟ್ಟದಲ್ಲಿ ರೋಡ್ ಶೋ, ಮನೆ ಮನೆ ಸಂಪರ್ಕ, ಚುನಾವಣಾ ಕಾರ್ಯದ ತಂಡದ ಸಭೆಗಳು ಕೂಡ ನಡೀತವೆ. ಅದೇ ರೀತಿ 26ನೇ ತಾರೀಕು ಎಲ್ಲ ಪ್ರತಿಮೆಗಳಿಗೆ ಮಹಾನುಭಾವರ ಪ್ರತಿಮೆಗಳನ್ನು ಎಲ್ಲ ಗ್ರಾಮಗಳಲ್ಲಿ ಇರ್ತದೆ, ಎಲ್ಲ ಸಿಟಿಗಳಲ್ಲಿ ಇರ್ತವೆ, ಎಲ್ಲ ಪ್ರತಿಮೆಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇದೆ. ಅದೇ ದೇವಸ್ಥಾನ ಮಠ ಮಂದಿರಗಳಿಗೆ ಭೇಟಿ ಕೂಡ ನಮ್ಮ ಎಲ್ಲ ಪ್ರಮುಖರು ಮಾಡೋರು. ಬೆಳಿಗ್ಗೆ ಹೋಬಳಿ ಕೇಂದ್ರಗಳಲ್ಲಿ ರೋಡ್ ಶೋ ಇರುತ್ತೆ. ಅದೇ ರೀತಿ ನಮ್ಮ ಚುನಾವಣೆಯ ನಿಮಿತ್ತ ಬೇರೆ ರಾಜ್ಯದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರಭಾರಿಗಳಾಗಿ, ಚುನಾವಣಾ ಪ್ರಭಾರಿಗಳಾಗಿ, ರಾಜ್ಯದ ಚುನಾವಣಾ ಪ್ರಭಾರಿಗಳಿಗೆ ಹೊರತುಪಡಿಸಿ ಬೇರೆ ರಾಜ್ಯದ ಪ್ರವಾಸಿ ಪ್ರಭಾರಿಗಳು ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಂದಿದ್ದಾರೆ ಮತ್ತು ಕೆಲಸ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಗಿರಿರಾಜ್ ಕಿಶೋರ್ ಅವರು ಬೀದರ್ ಮತ್ತು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬರು ಕೇಂದ್ರ ಮಂತ್ರಿಗಳು ಮುಂದಿನ ದಿನಗಳಲ್ಲಿ ಬರೋರು. ಗಿರಿರಾಜ್ ಕಿಶೋರ್ ಅವರು ಬೀದರ್ 25 26 ಎರಡು ದಿವಸ ಎಲ್ಲ ಪ್ರವಾಸ ಮಾಡಿ ಎಲ್ಲ ಚುನಾವಣೆ ನಿಮಿತ್ತ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕೇಂದ್ರ ಮಂತ್ರಿಗಳ 2 ದಿನದ ಪ್ರವಾಸ ಆಗಲಿದೆ. ಚುನಾವಣೆ ಗೆಲ್ಲಲಿಕ್ಕೆ ಏನೇನು ಮಾಡಬೇಕು ಅನ್ನೋ ಅಂತ
ಎಲ್ಲಾ ಕಾರ್ಯತಂತ್ರಗಳು ಬೂತ್ ಮಟ್ಟದಿಂದ ಈಗಾಗಲೇ ಪಕ್ಷ ಬೂತ್ ಮಟ್ಟದಲ್ಲಿ ಫೇಸ್‌ಬುಕ್ ಪ್ರಮುಖ ಇಟ್ಕೊಂಡು ಎಲ್ಲಾ ಕಾರ್ಯಗಳನ್ನು ನಾವು 24/7 ರೀತಿಯಲ್ಲಿ ವರ್ಷದ ಹಿಂದಿನಿಂದ ಆರಂಭ ಮಾಡಿದ್ದೆವು ಎಲ್ಲಾ ಕಾರ್ಯಗಳು ನಡೆದಿ ಆಗಿವೆ ಅದಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಎಲ್ಲಾ ತಂಡ ಎಲ್ಲಾ ರಾಜ್ಯದ ತಂಡ ಮತ್ತು ಪ್ರಭಾರಿಗಳು ಎಲ್ಲರೂ ಕೂಡ ಕಾರ್ಯಕ್ರಮ ಅದಕ್ಕೆ ಮಾಧ್ಯಮದ ಮಿತ್ರರಿಗೆ ಎಲ್ಲಾ ವಿಷಯಗಳು ಶಾಂತಿ ಸೌಹಾರ್ದತೆ ಆಸಂಕಿತವಾಗಿರುವ ಪವಿತ್ರ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶನಿವಾರ ನಗರದ ಸೇರಿದಂತೆ ಜಿಲ್ಲಾದ್ಯಂತ ಸಡಗ ಸಂಭ್ರಮದಿಂದ ಆಚರಿಸಿದರು ರಂಜಾನ್ ಹಬ್ಬದ ಪ್ರಯುಕ್ತ ನಗರದ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಬೀದರ್ ಶಾಸಕ ರೇಮಕಟ್ ಹಾಗೂ ನಗರಸಭಾ ಸದಸ್ಯರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಹೊಸ ಉಡುಪುಗಳನ್ನು ಧರಿಸಿ ತಲೆ ಮೇಲೆ ಟೋಪಿ ಧರಿಸಿದ ಮಕ್ಕಳು ತಮ್ಮ ಹಿರಿಯರೊಂದಿಗೆ ಸೇರಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈದ್ಗಾ ಮುಖ್ಯದ್ವಾರದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕ ಬಂಡೆಪ್ಪ ಕಾಶಂಪೂರ್ ಬೀದರ್ ಉತ್ತರ ಜೆಡಿಎಸ್ ಅಭ್ಯರ್ಥಿ ಸೂರ್ಯಕಾಂತ್ ನಾಗಪಳ್ಳಿ ಪಕ್ಷ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಸೇರಿದಂತೆ ಇತರರು ನಿಂತು ಹೊರಗೆ ಬರುವ ಮುಸ್ಲಿಂ ಬಾಂಧವರು ಶುಭಾಶಯಗಳನ್ನು ತಿಳಿಸಿದರು और जो लोग वापस जा रहे हैं मेहरबानी करके आराम जा रहे हैं प्लीज कर रहे हैं आहिस्ता आहिस्ता अपने घरों की तरफ रवाना हो जाए मेहरबानी होगी फिर बच्चे झाड़ू हाथ में लगाए हम ಅಲ್ಲಿ ಕಾಲಿಕ್ 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 ಕಾಲಿಕ್